ಎಲ್ಲರಿಗೂ ನಮಸ್ಕಾರ. ಈ ಕ್ಯಾನ್ಸರ್ ಹೇಗೆ ಬರುತ್ತೆ, ಕ್ಯಾನ್ಸರ್ ಅಂದ್ರೆ ಏನು ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದು ಹೆಂಗೆ? ಸಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಓದಿದ್ದೇವೆ ಎಲ್ಲ ಕಡೆ. ನಮ್ಮ ಸುಶ್ರುತ ಸಂಹಿತ 600 BC ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಕ್ಯಾನ್ಸರ್ ಅಲ್ಲಿ ಅಥವಾ ಅನಿ ಆಂಕಾಲಜಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನಕ್ಕೆ ಕೆಲವೊಂದೊಂದು ಉದಾಹರಣೆ ಕೊಡ್ತೀನಿ ನಾನು. ಯಾರಿಗೆ ಇದು ರಿಸ್ಕ್ ಇರುತ್ತೆ? ಸೊ ಯೂಶುವಲಿ ನಾವು ಏಜ್ ನೋಡ್ಕೋಬೇಕು. ಸಣ್ಣ ಮಕ್ಕಳಲ್ಲಿ ಯಾವ್ದು ಪ್ರಾಬ್ಲಮ್ ಇರುತ್ತೆ? ಸಣ್ಣ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ ಇರ್ಬೋದು ಅಥವಾ ಬೋನ್ ಕ್ಯಾನ್ಸರ್ ಇರ್ಬೋದು ಕಾಮನ್. ಸೊ ಯಾವುದೇ ಮಗುಗೆ ರೆಗ್ಯುಲರ್ ಆಗಿ ಜ್ವರ ಬರ್ತಾ ಇದೆ ಅಥವಾ ಕೆಮ್ಮು ಶೀತ ಹೋಗ್ತಾ ಇಲ್ಲ ರೆಗ್ಯುಲರ್ ಆಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ವೀಕ್ ಆಗ್ತಾ ಇದೆ ಮಗು, ಅಥವಾ ರಾತ್ರಿ ಎಲ್ಲ ನೋವು ಅಂತ ಮೂಳೆಯಿಂದ ಪೇಯ್ನ್ ಇದೆ ಅಂತೆಲ್ಲ ಹೇಳ್ತಾ ಇರ್ಬೇಕಾರೆ, ಸೊ ಯು ಸಸ್ಪೆಕ್ಟ್ ಸಮಥಿಂಗ್ ರಿಲೇಟೆಡ್ ಟು ಬೋನ್. ನಿಮ್ಮ ಹತ್ತಿರದ ಡಾಕ್ಟ್ರು ಅದು ಸ್ಪೆಷಲಿಸ್ಟ್ ಹತ್ರ ಚೆಕ್ ಮಾಡಿಸ್ಕೊಂಡು ಕರೆಕ್ಟಾಗಿ ರೂಲ್ ಔಟ್ ಮಾಡ್ಕೊಂಡು ಆಗೋಯ್ತು. ಸೊ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಯು ಶುಡ್ ಗೋ ಬೇಕಾಗಿದ್ದ ಇನ್ವೆಸ್ಟಿಗೇಷನ್. ಫಾರ್ ಎಕ್ಸಾಂಪಲ್, ಮೂಳೆ ಇದು ಇತ್ತು ಅಂದರೆ ಒಂದು MRI ಮಾಡಿಸ್ಕೊಂಡ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮುಗಿಸ್ಕೊಂಡ್ಬಿಟ್ರೆ ಅದು ಮುಗಿದೋಯ್ತು. ಎರಡನೇದು, ಈಗ ನೆಕ್ಸ್ಟ್ ಏಜ್ 15-25-30 ವರ್ಷದಲ್ಲಿ ಯೂಶ್ವಲಿ ಬೇರೆ ಯಾವ್ದು ಕಾಮನ್ ಇರ್ತದೆ ಗಂಡ ಮಕ್ಕಳಲ್ಲಿ, ಆದ್ರೆ ಅದು ಯೂಶ್ವಲಿ ಕಾಮನ್ ಇರೋದು ಗಂಟ್ಲು ಕ್ಯಾನ್ಸರ್ ಇರ್ಬೋದು ಅಥವಾ ಲಂಗ್ ಕ್ಯಾನ್ಸರ್ ಇರ್ಬೋದು ಅದು. ವೆರಾಸ್ ಹೆಣ್ಮಕ್ಳಲ್ಲಿ ಆದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಕಾಮನ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಹೆಂಗೆ ನಾವು ಕಂಡಿಡ್ಕೊಳೋದು ಅರ್ಲಿಯಾಗಿ? ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ನೀವು ಯಾವುದೇ ಗೂಗಲಲ್ಲಿ ಹುಡುಕಿದ್ರೆ ಬ್ರೆಸ್ಟನ್ನು ಹೇಗೆ ಎಕ್ಸಾಮಿನ್ ಮಾಡ್ಕೋಬೇಕು ತಮ್ಮಷ್ಟಿಗೆ ಎವ್ರಿ ಇಯರ್ಲಿ ಅಥವಾ ರೆಗ್ಯುಲರ್ ಆಗಿ ಕಾರ್ಲಿ ಕಂಡಿಡ್ಕೊಂಡ್ರೆ ಟ್ರೀಟ್ಮೆಂಟ್ ಈಸಿ. ಮೂರನೇದು, ಅದೇ ವಯಸ್ಸಿನಲ್ಲಿ ಗಂಡು ಮಕ್ಕಳಿಗೆ ಲಂಗ್ ಕ್ಯಾನ್ಸರ್ನ ಹೆಂಗೆ ಚೆಕ್ ಮಾಡ್ಕೊಳ್ಳೋದು? ಈಗ ಪರವಾಗಿಲ್ಲ, ಸ್ಮೋಕ್ ಮಾಡ್ತಾನೆ ಇರ್ತಾರೆ, ಎಷ್ಟು ಹೇಳಿದ್ರು ಬಿಡಲ್ಲ ಸ್ಮೋಕ್ನ, ಅಥವಾ ಹಿಸ್ಟ್ರಿ ಇರ್ತದೆ, ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಕೆಮ್ತಾ ಇರ್ತಾರೆ, ಈ ಥರದವ್ರಿ ಒಂದು CT ಸ್ಕ್ಯಾನ್ ಆಫ್ ದ ಚೆಸ್ಟ್ ಅದನ್ನು ಚೆಕ್ ಮಾಡಿಕೊಂಡು ಅರ್ಲಿಯಾಗಿ ಪ್ರಿವೆಂಟ್ ಮಾಡ್ಕೋಬಹುದು. ನೆಕ್ಸ್ಟ್, ಸ್ವಲ್ಪ ವಯಸ್ಸು ಮೇಲೆ ಹೋಗ್ತಿದ್ದಂತಲೇ 40-50 ಗಟ್ ಕ್ಯಾನ್ಸರ್ಸು, GI ಕ್ಯಾನ್ಸರ್ಸ್ ಅಂತೀವಿ, ಅಂದರೆ CA ರೆಕ್ಟಮ್. ಈಗ ಮೂತ್ರ ಮಾಡಬೇಕಾರೆ ಅಥವಾ ಟಾಯ್ಲೆಟ್ ಮಾಡಬೇಕಾರೆ ರಕ್ತ ಹೋಗುದು, ಅಥವಾ ಮೂತ್ರ ಮಾಡ್ಬೇಕಾದ್ರೆ ರಕ್ತ ಹೋಗುದು, ಇವೆಲ್ಲ ಅರ್ಲಿ ಇಂಡಿಕೇಟರ್ಸ್. ಇದನ್ನ ಜಾಸ್ತಿ ನೆಗ್ಲೆಕ್ಟ್ ಮಾಡ್ದಂಗೆ ಇಟ್ ಇಸ್ ಬೆಟರ್ ಗೋ ಫಾರ್ವರ್ಡ್ ಅಂಡ್ ಸಾರ್ಟ್ ಇಟ್ ಔಟ್. ನಂತರ ಇನ್ನೂ ವಯಸ್ಸಾದ ಮೇಲೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಲ್ಲಿ ಒವೇರಿಯನ್ ಕ್ಯಾನ್ಸರ್ಸ್ ಇನ್ನು ಅರ್ಲಿ ಏಜ್ ಅಲ್ಲೇ ಬರ್ತದೆ, ಹೊಟ್ಟೆ ಊತ ಬರೋದು, ಒವೇರಿಯನ್ ಕ್ಯಾನ್ಸರ್ ಬಗ್ಗೆನೂ ಚೆಕ್ ಮಾಡಿಸ್ಕೊಳ್ಳೋದು. ನೆಕ್ಸ್ಟ್, 60-70 ಆಗೋ ಟೈಮಲ್ಲಿ ಗಂಡಸರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್, ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಹೆಂಗೆ ಚೆಕ್ ಮಾಡ್ಕೊಳ್ಳೋದು? ಮೂತ್ರ ಹೋಗುವಾಗ ಇನಿಷಿಯೇಷನ್ ಪ್ರಾಬ್ಲಮ್, ಸ್ಟಾರ್ಟ್ ಮಾಡೋದು ಪ್ರಾಬ್ಲಮ್, ಸ್ವಲ್ಪ ಲೇಟ್ ಆಗುತ್ತೆ. ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಒಂದು ಟೆಸ್ಟ್ ಇರುತ್ತೆ, ಸಿಂಪಲ್ ಟೆಸ್ಟ್. ಅದು ಎವ್ರಿ ಇಯರ್ ಒಂದು 60 ವರ್ಷ ಆದಮೇಲೆ ರೆಗ್ಯುಲರ್ ಆಗಿ ಮಾಡ್ಕೊಂಡ್ರೆ ಅದು ಇಟ್ ಗಿವ್ಸ್ ಅ ಕರೆಕ್ಟ್ ಇಂಡಿಕೇಷನ್ ಆಫ್ ಏನಾಗ್ತಾ ಇರ್ಬೋದು. ಈ ರೀತಿ ಆಯಾ ಏಜಿಗೆ ತಕ್ಕಂತೆ, ಆಯಾ ಸೆಕ್ಸಿಗೆ ತಕ್ಕಂತೆ, ಆಯಾ ರಿಸ್ಕ್ ಫ್ಯಾಕ್ಟರ್ಗೆ ತಕ್ಕಂತೆ ನಮ್ಮ ಫ್ಯಾಮಿಲಿಯಲ್ಲಿ ಫಾರ್ ಎಕ್ಸಾಂಪಲ್ ಯಾರಿಗೂ ಹಿಸ್ಟ್ರಿ ಆಫ್ ಸ್ಟಮಕ್ ಕ್ಯಾನ್ಸರ್ ಇದೆಯಾ, ಸೊ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳೋದು ಒಳ್ಳೇದು, ತಪ್ಪೇನೂ ಇಲ್ಲ. ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ, ಸೊ ಅವರು ರೆಗ್ಯುಲರ್ ಆಗಿ ಅದನ್ನ ಬ್ರೆಸ್ಟ್ನ ಸ್ಕ್ರೀನಿಂಗ್ ಮಾಡ್ಕೊಳೋದು ಉತ್ತಮ. ಸೊ ಈ ರೀತಿಯಲ್ಲಿ ನಾವು ಸ್ಮಾರ್ಟ್ ಆಗಿ ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ನನಗೆ ಬರೋಕ್ಕೆ ಚಾನ್ಸ್ ಇಲ್ಲ, ನಾನೇನು ತಪ್ಪು ಮಾಡಿದ್ದೀನಿ, ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊತಾ ಇದ್ರೆ ಡೆಫಿನೆಟ್ಲಿ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಪ್ರಿವೆಂಟ್ ಅ ಬಿಗರ್ ಪ್ರಾಬ್ಲಮ್. ದಿಸ್ ಈಸ್ ಅ ವೇ ಯು ಅರ್ಲಿ ಡಯಾಗ್ನೋಸ್ ದೆಮ್ ಅಪಾರ್ಟ್ ಫ್ರಮ್ ಸ್ಕ್ಯಾನು, ಡಾಕ್ಟರ್ ಮೀಟ್ ಮಾಡದೆ. ಇದು ಫಸ್ಟ್ ಪಾರ್ಟ್ ಆಫ್ ಇಟ್. ನೀವೇನೇ ಸಸ್ಪೆಕ್ಟ್ ಮಾಡಿಬಿಟ್ಟು ಟೆಸ್ಟ್ ಮಾಡಿಕೊಂಡು ಏನಾರು ಡೌಟ್ ಬಂತು ಅಂದರೆ ಆದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಸ್ಪೆಷಲಿಸ್ಟ್, ಅದೇ ಸ್ಪೆಷಲಿಸ್ಟ್ ಸುತ್ತಮುತ್ತ ಇದ್ದೇ ಇರ್ತಾರೆ, ಆ ಡಾಕ್ಟರ್ನ ಭೇಟಿ ಮಾಡಿ ಅದನ್ನು ಇಮಿಡಿಯೇಟಾಗಿ ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಇಟ್ ಈಸ್ ಬೆಟರ್ ಫಾರ್ ಯು ಆ್ಯಂಡ್ ಬೆಟರ್ ಫಾರ್ ದ ಹೋಲ್ ಫ್ಯಾಮಿಲಿ. ಬಿಕಾಸ್ ಕ್ಯಾನ್ಸರ್ ಇಸ್ ನಾಟ್ ಅ ಪ್ರಾಬ್ಲಮ್ ಆಫ್ ಅನ್ ಇಂಡಿವಿಜುವಲ್, ಇಟ್ಸ್ ಅ ಪ್ರಾಬ್ಲಮ್ ಆಫ್ ಅ ಕಮ್ಯುನಿಟಿ. ನಿಮಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಸುತ್ತಮುತ್ತಲಿನವರಿಗೆ ಎಲ್ಲರಿಗೂ ಅದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಟ್ ಈಸ್ ಬೆಟರ್ ಟು ಗೆಟ್ ಇಟ್ ಡಿಟೆಕ್ಟೆಡ್ ಅರ್ಲಿ ಆ್ಯಂಡ್ ಸಾರ್ಟ್ ಇಟ್ ಔಟ್.